ಅತಿ ಸುಲಭವಾದ ಸಿ ಡಿ ಸ್ಪೆಕ್ಟ್ರೋಸ್ಕೋಪನ್ನು ಯುರೋಪದಲ್ಲೇ ಪ್ರಾಧ್ಯಾಪಕರಾಗಿರುವ ಅಶ್ವರ್ಥರು ರಚಿಸಿದ್ದಾರೆ. ಇದಕ್ಕಾಗಿ ಒಂದು ಹಳೆ ಸಿ ಡಿ, ಕತ್ತರಿ, ಗ್ಲೂ ಹಾಗೂ ಈ ಸ್ಪೆಕ್ಟ್ರೋಸ್ಕೋಪದ ಪ್ರಿಂಟೌಟ್ ಬೇಕಾಗುವುದು. ಈ ಪ್ರಿಂಟೌಟನ್ನು ನಮ್ಮ ಸೈಟ್ದಿಂದ ಮೇಲಿಂದ ಡೌನ್ಲೋಡ್ ಮಾಡಬಹುದು. ಪ್ರಿಂಟೌಟದ ಮೇಲೆ ಸ್ಪೆಕ್ಟ್ರೋಸ್ಕೋಪನ್ನು ತಯಾರಿಸಲಿಕ್ಕೆ ಬೇಕಾಗುವ ಎಲ್ಲ ಅಳತೆಗಳನ್ನು ನಮೂದು ಮಾಡಲಾಗಿದೆ. ಕಾಗದದ ಮೇಲಿನ ಚುಕ್ಕಿ ಕೃತಿ ರೇಷೆಗಳನ್ನು ಕತ್ತರಿಯಿಂದ ಕತ್ತರಿಸಿ. ಕಾಗದದ ಒಳಬದಿಯಲ್ಲಿ ಕೂಡ ಚುಕ್ಕಿ ಕೃತಿ ರೇಷೆ ಇದೆ, ಅದಕ್ಕೆ ಒಂದು ಸ್ಲಿಟ್ ಮಾಡಿ. ಇಲ್ಲಿಂದ ಇನ್ನೆರಡು ಸ್ಲಿಟ್ಗಳಿಂದ ಪ್ರಕಾಶವು ಒಳಬರಲಿಕ್ಕೆ ಇವೆ, ಹಾಗೂ ಒಂದು ಚಿಕ್ಕ ವರ್ತುಳವು ನಮ್ಮ ಕಣ್ಣಿಡಲಿಕ್ಕೆ ಇದೆ. ಎಲ್ಲ ರೇಷೆಗುಂಟ ಮಡಿಕೆ ಹಾಕಿ. ಈಗ ಇದು ಚಿಕ್ಕ ಸ್ಲಿಟ್ಟು ಹಾಗೂ ಇದು ವರ್ತುಳ ಆಕಾರ ಸ್ಲಿಟ್ಟು. ಇಲ್ಲಿ ನಾವು ಕಣ್ಣಿನಿಂದ ನೋಡುವವರಿದ್ದೇವೆ. ಎಲ್ಲ ರೇಷೆಗಳನ್ನು ನೀವು ಮಡಿಕೆ ಹಾಕಿ. ಒಂದು ಪೆಟ್ಟಿಗೆಯನ್ನು ಮಾಡುವ. ಈಗ ಈ ಮಡಿಕೆಗಳನ್ನು ಹಾಕಿದಾಗ ಇಲ್ಲಿ ಒಂದು ಪೆಟ್ಟಿಗೆ ತಯಾರಾಗುವುದು. ಆರು ಅಂಚುಗಳಲ್ಲಿ ಗ್ಲೂ ಹಚ್ಚಿ ಈ ಕಾಗದಕ್ಕೆ ಪೆಟ್ಟಿಗೆಯ ಆಕಾರ ಕೊಡಿ ಹಾಗೂ ಅದನ್ನು ಗಟ್ಟಿಯಾಗಿ ಕೂಡಿಸಿ. ಈ ಎಲ್ಲ ಬದಿಗಳಿಗೂ ನಾವು ಗ್ಲೂ ಹಚ್ಚಿದ್ದೇವೆ ಹಾಗೂ ಈ ಬದಿಗಳಿಗೆ ಅಂಟಿಸಿದ್ದೇವೆ. ಇದು ಕಣ್ಣಿನಿಂದ ನೋಡಲು ಹಾಗೂ ಈ ಸ್ಲಿಟ್ ಪ್ರಕಾಶದ ಪ್ರವೇಶಗಳಿಗಾಗಿ. ಈಗ ಒಂದು ಸಿ ಡಿಯನ್ನು ತೆಗೆದುಕೊಂಡು ಈ ಪೆಟ್ಟಿಗೆ ಉದ್ದವಾದ ಸ್ಲಿಟ್ಟಲ್ಲಿ ಸೇರಿಸಿ. ಬಿಳಿ ಮೈ ಹೊರಗೆ ಬರಲಿ ಹಾಗೂ ಹೊಳೆಯುವ ಬದಿ ಕೆಳಬದಿಗಿರಲಿ. ಈಗ ಸ್ಪೆಕ್ಟ್ರೋಸ್ಕೋಪು ತಯಾರಾಯಿತು. ಹೊರಗೆ ಬಯಲಲ್ಲಿ ಇದನ್ನು ಒಯ್ದು ಒಂದು ನಿರ್ದಿಷ್ಟ ಕೋನದಲ್ಲಿ ಪೆಟ್ಟಿಗೆಯನ್ನು ಹಿಡಿಯಬಹುದು. ತಿರುಗಿಸಿಟ್ಟರೆ ನಿಮಗೆ ಕಾಮನ ಬಿಲ್ಲಿನಂತೆ ಎಲ್ಲ ಬಣ್ಣಗಳು ಕಾಣುವವು. ಇವು ಡಿಫ್ರ್ಯಾಕ್ಷನ್ ಗ್ರೇಟಿಂಗ್ದಿಂದಾಗಿ ಪರಿವರ್ತಿತ ಪ್ರಕಾಶವು ಬೇರೆ ಬೇರೆ ಬಣ್ಣಗಳಲ್ಲಿ ವಿಘಟನೆ ಸರಿಯಾದದ್ದನ್ನು ನೀವು ನೋಡಬಹುದು.